ನೇಮ್ ಆಫ್ ದ ಟಿಶ್ಯೂ ಹೇಳಬೇಕು ಅವರು ಅದು ಪ್ಲಾಂಟ್ ಅನಿಮಲ್ ಅಂತ ಹೇಳ್ತಾರೆ ಮತ್ತೆ ಫಂಕ್ಷನ್ ಹೇಳ್ಬೇಕು ಅಂತ ಕೊಟ್ಟಿದ್ದಾರೆ ಬರ್ದಿದ್ದೇನೆ ನೆಕ್ಸ್ಟ್ ಆಕ್ಟಿವಿಟಿ ಟೂ ಪಾಯಿಂಟ್ ತ್ರೀ ಪಾಯಿಂಟ್ ತ್ರೀ ಇಫ್ ಮಸಲ್ ಟಿಶ್ಯೂ ಪ್ರೆಸೆಂಟ್ ಇನ್ ಎ ಪ್ಲಾಂಟ್ ಟಿಶ್ಯೂ ಇಮ್ಯಾಜಿನ್ ಅಂತ ಹೇಳಿದ್ದಾರೆ

ಹಾಗೆ ನಾವು ಆನ್ಸರ್ ಬರೆದ್ರು ಸಮ್ ಸೈಂಟಿಫಿಕ್ ಮೀನಿಂಗ್ ಅಲ್ಲಿ ಬಂದಿರಬೇಕು ಕರೆಕ್ಟಾ ನೆಕ್ಸ್ಟ್ ಆಕ್ಟಿವಿಟಿ ಟೂ ಪಾಯಿಂಟ್ ತ್ರೀ ಪಾಯಿಂಟ್ ಫೋರ್ ಫಿಲ್ ಇನ್ ದ ಟೇಬಲ್ ಖಾಲಿ ಇರುವ ಬಾಕ್ಸ್ಗೆ ಆನ್ಸರ್ ಬರೀರಿ ಅಂತ ಹೇಳಿದ್ದಾರೆ ನಾನಿಲ್ಲಿ ಏನು ರೆಡ್ ಪೆನ್ನಲ್ಲಿ ಬರ್ದಿದ್ದೇನೆ ಅದು ಆಲ್ರೆಡಿ ಬುಕ್ ಅಲ್ಲಿ ಇರೋದಲ್ವಾ ಆಕ್ಟಿವಿಟಿ ಬುಕ್ಕಲ್ಲಿ ಸೊ ಬ್ಲ್ಯಾಕ್ ಅಲ್ಲಿ ಇರೋದು ಆನ್ಸರು ಎಪಿಕಲ್ ಮೆರಿಸ್ಟಮ್ ಕೆಳಗೆ ಲ್ಯಾಟ್ರಲ್ ಬರೀಬೇಕು ದೆನ್ ಇಂಟರ್ ಕ್ಯಾಲರಿ ನೆಕ್ಸ್ಟ್ ಬರುತ್ತೆ ದೆನ್ ಕೋಲನ್ ಕೈಮಾ ಡೆನ್ಸ್ ಕ್ಲೀರನ್ ಕೈಮಾ ಆಮೇಲೆ ಫ್ಲೋಯಂ ಮತ್ತೆ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯು ಆಯ್ತಾ ನೆಕ್ಸ್ಟ್ ಟೂ ಪಾಯಿಂಟ್ ತ್ರೀ ಪಾಯಿಂಟ್ ಫೈವ್ ಅಲ್ಲಿ ಹೌ ಗ್ರೂಪ್ ಟೆಕ್ಸ್ಟ್ ಐ ನೋಟ್ಬುಕ್ ಅಪ್ರೋಪ್ರಿಯೇಟ್ ಮೆಥಡ್ ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ದಾರೆ ಸೊ ನಾನಿಲ್ಲಿ ಡಿಪೆಂಡಿಂಗ್ ಆನ್ ದ ಸಬ್ಜೆಕ್ಟ್ ಅನ್ನೋ ಅದ್ರ ಅದ್ರೆ ಟಿಕ್ ಆಗಬೇಕು ನೀವು ಟಿಕ್ ಮಾಡಿ ಅಲ್ಲಿ ಜಸ್ಟಿಫೈ ಅಂತ ಕೇಳಿದ್ದಾರೆ when they are grouped easy to manage that is a justifying the answer then Tatish argues on the question answer yes grouping textbooks is best easy to manage we can take notes while reading we can manage time easily we can identify yes ಫಸ್ಟ್ ಟೂ ಪಾಯಿಂಟ್ ತ್ರೀ ಪಾಯಿಂಟ್ ಸಿಕ್ಸ್ ಅಲ್ಲಿ ಆರ್ಗನಿಸಮ್ಸ್ ಅರೌಂಡ್ ಯು ಅಂತ ಕೇಳಿದ್ದಾರೆ ಆಮೇಲೆ ಅದು ಬೇಸ್ ಮಾಡಿ ನಾವು ಆನ್ಸರ್ಸ್ನ ಬರೀಬೇಕು ಸೊ ನಾನು ಇಲ್ಲಿ ಕೆಲವು ಅನಿಮಲ್ಸ್ ನೇಮ್ ಬರ್ದಿದ್ದೇನೆ ಅನಿಮಲ್ಸ್ ಇದೆ ಬರ್ಡ್ಸ್ ನೇಮ್ಸ್ ಇದೆ ಇಲ್ಲಿ ಫೈನ್ ಕೌ ಡಾಗ್ ಹ್ಯೂಮನ್ ಎಲಿಫೆಂಟ್ ಲಯನ್ ಕ್ರೋ ಗೋಟ್ ಟೈಗರ್ ಫಾಕ್ಸ್ ಡಿ ಬರ್ಡ್ಸ್ ಅಂಡ್ ವಲ್ಚರ್ ಇದೆ ಸೊ ನಾವು ಅದನ್ನ ಬೇಸ್ಡ್ ಆನ್ ಕ್ಯಾರೆಕ್ಟರಿಸ್ಟಿಕ್ ಅಂಡ್ ಸಿಮಿಲಾರಿಟೀಸ್ ಗ್ರೂಪ್ ಮಾಡಬೇಕು ಸೊ ಗ್ರೂಪ್ ಒನ್ ಟೂ ತ್ರೀ ಫೋರ್ ಕೊಟ್ಟಿದ್ದಾರೆ ಸೊ ಬೇಸ್ಡ್ ಅಪ್ ಆನ್ ದಟ್ ಸಿಮಿಲ್ಯಾರಿಟೀಸ್ ಐ ಗ್ರೂಪ್ ಡಿಯೋ ನಾನು ಫುಡ್ ಹ್ಯಾಬಿಟೇಟ್ ರಿಲೇಟ್ ಮಾಡಿಕೊಂಡು ಇಲ್ಲಿ ಗ್ರೂಪ್ ಮಾಡಿದ್ದೇನೆ ದಟ್ ಈಸ್ ದ ಹಬಿ ಹೋರಸ್ ಕಾರ್ನಿವೋರಸ್ ಆಮ್ನಿವೋರಸ್ ಕ್ಯಾವೆಂಜಸ್ ಅದು ಡಿಪೆಂಡ್ ಆದ್ರೂ ಬೇಸ್ ಮಾಡಿ ಇಲ್ಲಿ ಗ್ರೂಪ್ ಮಾಡಿದ್ದೇನೆ ಇಲ್ಲಿ ಮೇಲೆ ಇರೋದನ್ನ ಗ್ರೂಪ್ ಮಾಡಿ ನಾವು ಬರಿಬೇಕಾಗುತ್ತೆ ಸೇಮ್ ಸಿಮಿಲಾರಿಟೀಸ್ ಅಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತೆ ಅದು ಬೇಸ್ ಮಾಡಿ ಕ್ವಶನ್ಸ್ ಇದೆ ಫಸ್ಟ್ ಗೆ ಆನ್ಸರು ಎಸ್ ವಿ ಕ್ಯಾನ್ ಐಡೆಂಟಿಫೈ ಬೈ ಗ್ರೂಪಿಂಗ್ ದೆನ್ ಸೆಕೆಂಡ್ ಎಸ್ ದೇರ್ ಆರ್ ಸಿಮಿಲಾರಿಟೀಸ್ ಇನ್ ಈಚ್ ಗ್ರೂಪ್ ಥರ್ಡ್ ಅರೇಂಜಿಂಗ್ ಆರ್ಗನಿಸಮ್ಸ್ ಇನ್ ಟು ಗ್ರೂಪ್ಸ್ ಬೇಸ್ಡ್ ಆನ್ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ನೆಕ್ಸ್ಟ್ ಒನ್ ಇಸ್ ಆಕ್ಟಿವಿಟಿ ಟೂ ಪಾಯಿಂಟ್ ತ್ರೀ ಪಾಯಿಂಟ್ ಸೆವೆನ್ ಫಿಲ್ ತ್ರೀ ಕಿಂಗ್ಡಮ್ಸ್ ಅಂತ ಹೇಳಿದ್ದಾರೆ ಅಂಡ್ ಎಕ್ಸಾಂಪಲ್ಸ್ ಲೆಫ್ಟ್ ಇನ್ ಟೇಬಲ್ ಸೊ ಅದನ್ನ ಇವಾಗ ಬರೆಯೋಣ ನೆಕ್ಸ್ಟ್ ಫಸ್ಟ್ ಕಿಂಗ್ಡಮ್ ಮೊನೆರಾ ಎಕ್ಸಾಂಪಲ್ ಅವರೇ ಕೊಟ್ಟಿದ್ದಾರೆ ಸೆಕೆಂಡು ಪ್ರೊಟಿಸ್ಟಾ ಅವ್ರು ಕೊಟ್ಟಿದ್ದಾರೆ ಸೊ ಎಕ್ಸಾಂಪಲ್ ಡಯಾಟಮ್ಸ್ ಎಕ್ಸಾಂಪಲ್ ಮಶ್ರೂಮ್ ಈಸ್ಟ್ ಕೊಟ್ಟಿದ್ದಾರೆ ಅದಕ್ಕೆ ಕಿಂಗ್ಡಮ್ ಬಂದ್ಬಿಟ್ಟು ಆನ್ಸರ್ ಫಂಗೈ ಮತ್ತೆ ಪ್ಲಾಂಟ್ಸ್ ಕೊಟ್ಟಿದ್ದಾರೆ ಎಕ್ಸಾಂಪಲ್ಸು ಪೈನ್ಸ್ ಅಂಡ್ ಫಿನೇರಿಯಾ ದೆನ್ ಟೈಗರ್ ಮತ್ತೆ ಕ್ಯಾಟ್ ಎಕ್ಸಾಂಪಲ್ ಕೊಟ್ಟ ಕೊಟ್ಟಿದ್ದಾರೆ ಅದು ಯಾವ ಕಿಂಗ್ಡಮ್ ಗೆ ಬರಬೇಕು ಅಂದ್ರೆ ಅನಿಮೇಲಿಯಾ ಎಂಎಲ್ ಐ ಎ ಫೈನ್ ದಿಸ್ ಇಸ್ ಆಕ್ಟಿವಿಟಿ ಟೂ ಪಾಯಿಂಟ್ ತ್ರೀ ಪಾಯಿಂಟ್ ಆನ್ಸರ್ ನೆಕ್ಸ್ಟ್ ಒನ್ ಐಸ್ ಟೂ ಪಾಯಿಂಟ್ ತ್ರೀ ಪಾಯಿಂಟ್ ಏಟ್ ರೈಟ್ ದ ಕ್ಲಾಸಿಫಿಕೇಶನ್ ಅಂತ ಇದೆ ಸೊ ಅಲ್ಲಿ ಫೈಲಮ್ ಕ್ಲಾಸ್ ಆರ್ಡರ್ ಇವೆಲ್ಲ ಕೊಟ್ಟಿದ್ದಾರೆ ನಾವು ಮ್ಯಾಂಗೋ ಮತ್ತೆ ಹ್ಯೂಮನ್ ಅದು ಕ್ಲಾಸಿಫಿಕೇಶನ್ ಬರಿಬೇಕು ಸೊ ಇದನ್ನ ವಿಡಿಯೋನ ಪಾಸ್ ಮಾಡಿಕೊಂಡು ಇದನ್ನ ನೀವು ಬರ್ಕೊಳ್ಳಿ ನೆಕ್ಸ್ಟ್ ಒನ್ ಟೂ ಪಾಯಿಂಟ್ ತ್ರೀ ಪಾಯಿಂಟ್ ನೈನ್ ರೈಟ್ ಫೈಲ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕೇಳಿದ್ದಾರೆ ದೆನ್ ಕೆಲವು ಫೈಲ ಹೆಸರು ಅವರು ಕೊಟ್ಟಿದ್ದಾರೆ ಮತ್ತೆ ಕ್ಯಾರೆಕ್ಟರಿಸ್ಟಿಕ್ ಕೊಟ್ಟಿದ್ದಾರೆ ಮತ್ತೆ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಎಲ್ಲಿ ಬ್ಲಾಂಕ್ ಇದೆನೋ ಅದಕ್ಕೆ ಮಾತ್ರ ನಾನು ಆನ್ಸರ್ ಬರೆದಿದ್ದೇನೆ ಫಸ್ಟ್ ಒಂದು ಬಾಕ್ಸ್ ಅಲ್ಲಿ ಕ್ಯಾರೆಕ್ಟರ್ಸ್ ಗೆ ಡೂ ನಾಟ್ ಹ್ಯಾವ್ ಡಿಫ್ರೆಂಶಿಯೇಟೆಡ್ ಪ್ಲಾಂಟ್ ಬಾಡಿ फैलम ऐ्रयोफइट एक्सापल रिसिया अंड फने देन थर्ड बॉक्स फैलम ऐिमोस्पम्स एक्सापल स्पैन डियाडर् इन आफ्टर जिम्नोस्पम्स दस्ट बॉक्स कैरेक्टर्स बियोस सीड्स इन सैड फ्रूट दिस आसर्टिविटी टू पॉइंट थ्री पॉइंट नईन Next one is activity 2.3.10. Place the following organisms and then why you placed poriferage organisms, eupalectala and cycon, based on pores all over the body. Then, silenterate, hydra, matte, sea cavity in the body. Then, platyhelminthes, liver fluke, tapeworm, planaria, body is flattened. Next, round roundworm. Body is cylindrical. Anilidia, anilida, earthworm, leech have true body cavity. Then arthropoda, cockroach, and scorpion have jointed legs, open circulatory system. Then mollusca, octopus, oyster, little segmentation, foot is used to move around. Echinodermata, starfish, mattesi urchin have hard calcium carbonate. ದಿಸ್ ಇಸ್ ದ ಆನ್ಸರ್ ಫಾರ್ ಆಕ್ಟಿವಿಟಿ ಟೂ ಪಾಯಿಂಟ್ ತ್ರೀ ಪಾಯಿಂಟ್ ಟೆನ್ ಆರ್ಗನಿಸಮ್ಸ್ ಕೊಟ್ಟಿದ್ದಾರೆ ಕರೆಕ್ಟ್ ಫೈಲಂಗೆ ನಾವು ಆ ಎಕ್ಸಾಂಪಲ್ಸ್ ಅನ್ನ ಕೊಟ್ಟು ನಾವು ಯಾಕೆ ಅಲ್ಲಿ ನಾವು ಅದನ್ನ ಪ್ಲೇಸ್ ಮಾಡ್ತೀವಿ ಅನ್ನೋದಕ್ಕೆ ಅದರದ್ದು ಕ್ಯಾರೆಕ್ಟರ್ಸ್ ಅನ್ನ ಬರಿಬೇಕಾಗುತ್ತೆ ಫೈನ್ ದ ನೆಕ್ಸ್ಟ್ ಒನ್ ಇಸ್ ಟೂ ಪಾಯಿಂಟ್ ತ್ರೀ ಪಾಯಿಂಟ್ ಇಲೆವೆನ್ ಸೈಂಟಿಫಿಕ್ ನೇಮ್ನ ಬರೀರಿ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಕೆಲವು ಹೆಸರು ಕೊಟ್ಟಿದ್ದಾರೆ ಮ್ಯಾಂಗೋ ಟ್ರೀ ನೀಮ್ ಕರಿ ಲೀವ್ಸ್ ಆನಿಯನ್ ಚಿಲ್ಲಿ ವುಡ್ ಹೋಲಿ ಬೇಸಿಲ್ ಜೀನಸ್ ಮತ್ತೆ ಸ್ಪೀಸಿಸ್ ಅಲ್ಲಿ ನೀಮ್ ಮತ್ತೆ ಹೋಲಿ ಬೇಸಿಲ್ ಗೆ ಆನ್ಸರ್ ಇದೆ ಬೇರೆ ಎಲ್ಲದಕ್ಕೂ ನಾವು ಆನ್ಸರ್ ಬರೀಬೇಕು ಸೊ ಯು ಕ್ಯಾನ್ ಕಾಪಿ ದಿಸ್ ಆನ್ಸರ್ ನೆಕ್ಸ್ಟ್ ಈಸ್ ಲರ್ನಿಂಗ್ ಔಟ್ಕಮ್ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಫೋರ್ ಪಾಯಿಂಟ್ ಒನ್ ಅಲ್ಲಿ ಕ್ಲಾಸಿಫೈ ದ ಗಿವನ್ ವರ್ಡ್ಸ್ ಅಂತ ಕೊಟ್ಟಿದ್ದಾರೆ ವರ್ಡ್ಸ್ ಇದೆ ಕ್ಲಾಸಿಫೈ ಇಂಟು ಹೆಲ್ತಿ ಎಲ್ತಿ

ಡಾಕ್ಟರ್ ಸೊ ಕೆಲವು ಡಿಸೀಸ್ ನೇಮ್ ಬರೆದಿದ್ದೇನೆ ಅದು ಯಾವುದರಿಂದ ಕಾಸ್ ಆಗುತ್ತೆ ಅನ್ನೋ ವೈರಸ್ ಪ್ಯಾಥಜೆನ್ಸ್ನ ಬರೆದಿದ್ದೇನೆ ವೈರಸ್ ಬ್ಯಾಕ್ಟೀರಿಯಾ ಕ್ರೋಟೋಜೋವಾ ಮತ್ತೆ ಮೆಡಿಸನ್ನು ಸೇ ಇಲ್ಲಿರೋ ಮೆಡಿಸನ್ನ ನೀವು ಯಾರು ಟ್ರೈ ಮಾಡಬಾರ್ದು ಎನಿ ಒನ್ ಯಾಕೆ ಅಂದರೆ ಡಿಪೆಂಡಿಂಗ್ ಅಪಾನ್ ದ ಏಜ್ ಅಂಡ್ ದ ವೇಟ್ ದೆನ್ ಎನಿ ಅದರ್ ಡಿಸೀಸ್ ದೇ ಹ್ಯಾವ್ ಲೈಕ್ ಡಯಾಬಿಟಿಸ್ ಆರ್ ಬ್ಲಡ್ ಪ್ರೆಷರ್ ಅದನ್ನೆಲ್ಲ ಬೇಸ್ ಮಾಡಿನೇ ಒಂದು ಮೆಡಿಸಿನ್ ನ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಇಲ್ಲಿ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ ಒಂದು ಮೆಡಿಸನ್ ಹೆಸರು ಬರೀರಿ ಅನ್ನೋ ಒಂದು ರೀಸನ್ ಗೆ ಕೆಲವು ಮೆಡಿಸನ್ ಹೆಸರನ್ನ ನಾನು ಇಲ್ಲೇ ಬರೆದಿದ್ದೇನೆ ಅಷ್ಟೇ ಫೈನ್ ನೆಕ್ಸ್ಟ್ ಆಕ್ಟಿವಿಟಿ ಟೂ ಪಾಯಿಂಟ್ ಫೋರ್ ಪಾಯಿಂಟ್ ತ್ರೀ ಮೈಕ್ರೋ ಆರ್ಗನಿಸಮ್ಸ್ ಫ್ರೆಂಡ್ ಅಂಡ್ ಫೋ and enemy so microorganisms friend therefore answer really there you can copy this it is uh, helpful in cleaning environment medicine preparation in agriculture then uh, curd bread cake fermentation then what are the disease causes that is the four so causes disease in human plant animal food contamination some disease name is written fine the next is learning outcome 2.5 answers learning outcome 2.5.1 ali communicable disease pathogen then uh, mode of uh, transmission and treatment ಸೊ ನಾನು ಇಲ್ಲಿ ನಾಲ್ಕು ಕಮ್ಯುನಿಕೇಬಲ್ ಡಿಸೀಸ್ ಬರ್ದಿದ್ದೇನೆ ಚಿಕನ್ ಪಾಕ್ಸ್ ಕಾಮನ್ ಕೋಲ್ಡ್ ಕಾಲೆರಾ ಕಿಲೋಸಿಸ್ ಪ್ಯಾಥೋಜನ್ ವೈರಸ್ ವೈರಸ್ ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಏರ್ ಕಾನ್ ಏರು ಮತ್ತೆ ಕಾಂಟ್ಯಾಕ್ಟು ಸೆಕೆಂಡ್ ಒನ್ ಗೆ ಡ್ರಾಪ್ಲೆಟ್ಸ್ ಮತ್ತೆ ನೆಕ್ಸ್ಟ್ ವಾಟರು ಇಲ್ಲಾಂದ್ರೆ ಫುಡ್ಡು ದ ನೆಕ್ಸ್ಟ್ ಒನ್ ಇಸ್ ಏರ್ ಟ್ರೀಟ್ಮೆಂಟ್ ಬಂದ್ಬಿಟ್ಟು ಫಸ್ಟ್ ಚಿಕನ್ ಪಾಕ್ಸಿಗೆ ಐಸೋಲೇಷನ್ ವ್ಯಾಕ್ಸಿನೇಷನ್ ಅಟ್ ಸೂಟಬಲ್ ಏಜ್ ಎರಡಲ್ಲಿ ಒಂದು ಬರೀರಿ ನೀವು ನೆಕ್ಸ್ಟ್ ಕಾಮನ್ ಕೋಳ್ಳಿಗೆ ಟ್ರೀಟ್ಮೆಂಟ್ ಫ್ಲೂಯಿಡ್ಸ್ ಅಂಡ್ ರೆಸ್ಟ್ ಅಂತ ಬರೆದಿದ್ದಾನೆ ಕಾಲರಾಗೆ ಫ್ಲೂಯಿಡ್ಸ್ ಅಂಡ್ ಆಂಟಿಬಯೋ ಬಯೋಟಿಕ್ಸ್ ಅಂಡ್ ಟ್ಯೂಬರ್ಕ್ಯುಲೋಸಿಸ್ ಮೆಡಿಸಿನ್ಸ್ ಕ್ಯಾಪ್ಸೂಲ್ಸ್ ಟ್ಯಾಬ್ಲೆಟ್ಸ್ ಎನಿಥಿಂಗ್ ಯು ಕ್ಯಾನ್ ರೈಟ್ ನೆಕ್ಸ್ಟ್ ಆಕ್ಟಿವಿಟಿ ಟೂ ಪಾಯಿಂಟ್ ಫೈವ್ ಟು ಇಲ್ಲಿ ಕೆಲವು ಡಿಸೀಸ್ ನೇಮ್ ಬರೆದು ಹೋಮ್ ರೆಮಿಡೀಸ್ ನಾ ನೀವು ಬರೀರಿ ಅಂತ ಹೇಳಿದ್ದಾರೆ ಸೊ ಕಾಫಿಗೆ ಮಿಕ್ಸ್ ಹನಿ ತುಳಸಿ ಅಂಡ್ ಗಾರ್ಲಿಕ್ ಜ್ಯೂಸ್ ಅಂಡ್ ವಿ ಟು ಕನ್ಸ್ಯೂಮ್

ಸ್ಪ್ರೆಡ್ ಆಫ್ ದ ಜರ್ಮ್ಸ್ ಸೆಕೆಂಡ್ ಬಂದ್ಬಿಟ್ಟು ಇಮೇಜು ವ್ಯಾಕ್ಸಿನೇಷನ್ ಅದು ಸ್ಟ್ರೆಂಥನ್ ಸಿಸ್ಟಮ್ ನೆಕ್ಸ್ಟ್ ಇರೋದು ಆಯಿಂಟ್ಮೆಂಟ್ ಅದರ್ವೈಸ್ ಲೋಷನ್ ಎರಡರಲ್ಲಿ ಯಾವುದಾದ್ರು ಬರೀರಿ ಆಕ್ಟ್ಸ್ ಆಸ್ ಪ್ರೊಟೆಕ್ಟಿವ್ ಬ್ಯಾರಿಯರ್ ದೆನ್ ದ ಫೋರ್ತ್ ಒನ್ ಇಸ್ ಇನ್ನೇಲರ್ ಇಮೇಜ್ ಮೇಕ್ಸ್ ಈಸಿಯರ್ ಟು ಬ್ರೀತ್ ಫಿಫ್ತ್ ಬಂದ್ಬಿಟ್ಟು ಗ್ಲೂಕೋಸ್ ಪ್ರೊಡ್ಯೂಸ್ ಎನರ್ಜಿ ಇನ್ಸ್ಟಂಟ್ಲಿ ದೆನ್ ಬ್ಲಡ್ ಡೊನೇಷನ್ ಲಾಸ್ಟ್ ಒನ್ ಸೇವ್ ಲೈಫ್ ಆಫ್ ನೀಡಿ ಪೀಪಲ್

ಈ ಶುಗರ್ ಮತ್ತೆ ಸಾಲ್ಟ್ ಜಾಸ್ತಿ ತಗೊಂಡ್ರೆ ಇಟ್ ವಿಲ್ ಎಫೆಕ್ಟ್ ಬೇರೆ ರೀತಿ ಎಫೆಕ್ಟ್ ಆಗ್ಬಿಡುತ್ತೆ ಒನ್ ಲೀಟರ್ ಗೆ ದ ಕರೆಕ್ಟ್ ರೇಷಿಯೋ ನಾನು ಇಲ್ಲಿ ಬರೆದಿದ್ದೇನೆ ಸೊ ಯಾರಿಗೆ ಅದು ಕೊಡಬಹುದು ಐ ಚೈಲ್ಡ್ ವಿತ್ ಡೈಯೇರಿಯಾ ಅಂಡ್ ಹೂ ಎಕ್ಸ್ಪೀರಿಯನ್ಸ್ ಡಿಹೈಡ್ರೇಷನ್ ಅಂಡ್ ವಾಮಿಟಿಂಗ್ ಬೆನಿಫಿಟ್ಸ್ ಹೆಲ್ಪ್ಸ್ ಟು ರೀಪ್ಲೇಸ್ ಲಾಸ್ಟ್ ಫ್ಲೂಯಿಡ್ಸ್ ದಿಸ್ ಇಸ್ ದ ಆನ್ಸರ್ ಸೊ ವಿ ಕಂಪ್ಲೀಟೆಡ್ ಆನ್ಸರ್ಸ್ ಫಾರ್ ಥೀಮ್ ಟು ಆಲ್ ದರ್ನಿಂಗ್ ಔಟ್ಕಮ್ ಐ ಥಿಂಕ್ ದಿಸ್ ವಿಡಿಯೋ ಬೆನಿಫಿಟ್ ಟು ಆಲ್ ದ ಸ್ಟೂಡೆಂಟ್ಸ್ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಯಾಕಂದ್ರೆ ಎಲ್ಲ ಕಮೆಂಟ್ ಸೆಕ್ಷನ್ನಲ್ಲೂ ಮ್ಯಾಮ್ ಈ ಲರ್ನಿಂಗ್ ಔಟ್ಕಮಿಗೆ ನಂಗೆ ಆನ್ಸರ್ ಕೊಡಿ ಅದಕ್ಕೆ ಕೊಡಿ ಇದಕ್ಕೆ ಕೊಡಿ ಅಂತ ಎಲ್ಲ ಕಮೆಂಟ್ಸ್ ಅಲ್ಲಿ ಅದೇ ತುಂಬಿರುತ್ತೆ ಸೊ ನಿಮಗೋಸ್ಕರ ಇದನ್ನ ನಾನು ಬೇಗ ಪೋಸ್ಟ್ ಮಾಡ್ತಾ ಇದ್ದೇನೆ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಯೂಸ್ಫುಲ್ ಆಗಲಿ ನಿಮ್ಮ ಕಡೆಯಿಂದ ಲೈಕ್ ಇರಲಿ ಹಾಗೆ ಫಿಯರ್ ನ್ಯೂ ಟು ಮೈ ಚಾನೆಲ್ ಕೈಂಡ್ಲಿ ಸಬ್ಸ್ಕ್ರೈಬ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್